ಬ್ರೇಕ್ ನಂತರ ಲೋಕಲ್ ಎಕ್ಸ್ಪ್ರೆಸ್ ಗೆ ಮತ್ತೆ ಸ್ವಾಗತ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿಗಳು ಗಚ್ಚಿಸಿದ್ವು. ಪಾರ್ಕಿಂಗ್ ಜಾಗ ಅತಿಕ್ರಮಿಸಿದ ಜಾಗವನ್ನ ತೆರವುಗೊಳಿಸಲಾಯಿತು. ಒಟ್ಟು 5 ಕಟ್ಟಡಗಳನ್ನು ಪಾಲಿಕೆ ತೆರವುಗೊಳಿಸಿತು. ಪಾಲಿಕೆಯ ಕಾರ್ಯಾಚರಣೆ ವಿರೋಧಿಸಿದ ಕಟ್ಟಡ ಮಾಲೀಕರು ನ್ಯಾಯಾಲಯದ ಮೆಟ್ಟಿಲೇರಲು ನಿರ್ಧರಿಸಿದ್ದಾರೆ. ತೆರವು ಕಾರ್ಯ ವೇಳೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಲ್ಲಿ ಪಾರ್ಕಿಂಗ್ ಇಲ್ಲದ ಅಕ್ರಮ ಕಟ್ಟಡಗಳಿಗೆ ಮಹಾನಗರ ಪಾಲಿಕೆ ನೋಟಿಸ್ ನೀಡಿತ್ತು. ತಿಂಗಳ ಹಿಂದೆ ಪರಿಶೀಲನೆ ನಡೆಸಿದ ಪಾಲಿಕೆ ಅಧಿಕಾರಿಗಳು ಸ್ವಯಂ ತೆರವಿಗೆ ಕಟ್ಟಡ ಮಾಲೀಕರಿಗೆ ಸೂಚನೆ ನೀಡಿತ್ತು. ಕೆಲವರು ತಾವೇ ಕಟ್ಟಡ ತೆರವುಗೊಳಿಸಿದ್ರೆ ಇನ್ನು ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಹೀಗಾಗಿ ದಿಢೀರ್ ಕಾರ್ಯಾಚರಣೆಗೆ ಮುಂದಾದ ಪಾಲಿಕೆ ಅಧಿಕಾರಿಗಳು ಹುಬ್ಬಳ್ಳಿಯ ನಿಲಿಜನ್ ರಸ್ತೆ ಹಾಗೂ ಮಹಾವೀರ ಗಲ್ಲಿಯಲ್ಲಿ ಎರಡು ಬೃಹತ್ ಕಟ್ಟಡ ತೆರವುಗೊಳಿಸಿದ್ರು. ಆದರೆ ಪಾಲಿಕೆ ಕ್ರಮಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರೋ ಮಳಿಗೆ ಮಾಲೀಕರು ಕೆಲಕಾಲ ಪೊಲೀಸರೊಂದಿಗೆ ಮಾತಿನ ಚಕಮಕಿ ನಡೆಸಿದ್ರು. ಪಾಲಿಕೆ ವಿರುದ್ಧ ಕೋರ್ಟ್ ಮೆಟ್ಟಿಲೇರಲು ಸಜ್ಜಾಗಿದ್ದಾರೆ. ಧಾರವಾಡದಲ್ಲಿ 3 ಕಟ್ಟಡಗಳನ್ನು ತೆರವುಗೊಳಿಸಲಾಯಿತು. ಕೋರ್ಟ್ ಸರ್ಕಲ್ನಲ್ಲಿರೋ ಬಸಪ್ಪ ಖಾನಾವಳಿ, ಸುಭಾಷ್ ರೋಡ್ನ ಶಿವಸಾಗರ್ ಹೋಟೆಲ್, ಗಾಂಧಿ ಚೌಕ್ನ ಹನುಮಾನ್ ಟ್ರಸ್ಟ್ನ 2 ಕಟ್ಟಡಗಳನ್ನು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ತೆರವುಗೊಳಿಸಲಾಯಿತು. ನಗರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸುಗಮಗೊಳಿಸಲು ಪಾಲಿಕೆ ಈ ದಿಟ್ಟ ಕ್ರಮ ಕೈಗೊಂಡಿದೆ. ಸುವರ್ಣ ನ್ಯೂಸ್ 24/7 ಹುಬ್ಬಳ್ಳಿ ಮತ್ತು ಧಾರವಾಡ. ತಿರುವನಂತಪುರದ ಪದ್ಮನಾಭನ ದೇಗುಲದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬಂಗಾರ ಇರಾದು ಬಹಿರಂಗವಾಗಿದೆ ತಡ. ಕಂಡ ಕಂಡ ದೇಗುಲಗಳಲ್ಲಿ ನಿಧಿ ಇದೆ ಅನ್ನೋ ಅನುಮಾನ ಶುರುವಾಗಿದೆ. ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಜರ್ಮಲಿ ಗ್ರಾಮದಲ್ಲಿ ಎಲ್ಲರ ಬಾಯಲ್ಲೂ ನಿಧಿಯದ್ದೇ ಮಾತಾಗಿದೆ. ಐತಿಹಾಸಿಕ ವಿಜಯನಗರ ಸಾಮ್ರಾಜ್ಯದ ಹಂಪಿಯ ಪಕ್ಕದಲ್ಲಿದ್ದ ಅಂದಿನ ಜರ್ಮಲಿ ಪಾಳೆಗಾರರ ಕೋಟೆಯಲ್ಲೂ ನಿಧಿ ಇತ್ತು ಎನ್ನಲಾಗಿದೆ. ಪದ್ಮನಾಭನ ದೇಗುಲದಲ್ಲಿ ನಿಧಿ ಇರೋದು ಬಹಿರಂಗವಾದ ಮೇಲೆ ರಾಜ್ಯದ ಜನತೆ ಬಾಯಲ್ಲಿ ನಿಧಿಯದ್ದೇ ಮಾತು. ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಜರ್ಮಲಿ ಗ್ರಾಮದಲ್ಲಂತೂ ನಿಧಿಯದ್ದೇ ಸುದ್ದಿ. ಇದಕ್ಕೆ ಪೂರಕವೆನ್ನುವಂತೆ ಕಳೆದ 4-5 ವರ್ಷಗಳ ಕೆಳಗೆ ಕೋಟೆಯ ಕೆಲ ಭಾಗಗಳನ್ನು ತೋಡಿ 2 ಹಂಡೆ ಬಂಗಾರವನ್ನು ತೆಗೆದುಕೊಂಡು ಹೋಗಲಾಗಿತ್ತು ಅಂತ ಇಲ್ಲಿನ ಗ್ರಾಮಸ್ಥರೇ ಹೇಳುತ್ತಾರೆ. ಇನ್ನು ಅಮಾವಾಸ್ಯೆ ಹುಣ್ಣಿಮೆಯಂದು ಇಲ್ಲಿ ನಿಧಿಗಾಗಿ ಪೂಜೆ ಮಾಡಿ ತೋಡಲಾಗುತ್ತೆ. ಅಲ್ಲದೆ ಇಲ್ಲಿನ ಕೆಲ ದೇವರ ಮೂರ್ತಿಗಳನ್ನು ಒಡೆಯಲಾಗಿದೆ. ತೋಡಿದ್ದಲ್ಲ 4 ವರ್ಷ ಆತು, ತಗ್ ಬಿದ್ದೋಗೈತದಲ್ಲ. ರೊಕ್ಕ ಸಿಗ್ತದೆ ಅಂತ ತೋಡ್ಯಾರ ಸರ್ ಅವ್ರು. ಅಂಡೆ ಅಲ್ಡ ಅಂಡೆ ಕಿತ್ಕೊಂಡು ಹೋಗ್ಯಾರ ಅಂತಂದು ಹೇಳ್ಯಾರ ಸರ್. ಅದು ನಮ್ಗೆ ಊರಲ್ಲಿ ಯಾರು ಮಾಡಿಲ್ಲ, ಹೊರಗಡೆ ಜನ ಮಾಡ್ತಕ್ಕಂಥ ಜನ ಸರ್, ಇದ್ದೂರಲ್ಲಿ ಯಾರು ಮಾಡಿಲ್ಲ ಸರ್. ಇರೋಂತ ಇದ್ದೂರೇ ಹೇಳ್ಬೋದು ಸರ್, ಇಲ್ಲ ಇಲ್ಲಿ ನಮ್ಮೂರಲ್ಲಿ ಇಟ್ಟಿರ್ಬೋದು ಸರ್, ಆದ್ರೆ ನಮ್ಗೆ ಗೊತ್ತಿಲ್ಲ ಸರ್. ಈ ಮಧ್ಯೆ ರಾಮನಗರದ ಲಕ್ಷ್ಮೀಪುರದಲ್ಲಿರುವ ಐತಿಹಾಸಿಕ ದೇಗುಲ ಬಾಗೆಬಸವಣ್ಣನ ಗುಡಿಯಲ್ಲಿಯೂ ನಿಧಿ ಇದೆ ಎನ್ನಲಾಗಿದೆ. ನಿಧಿ ಆಸೆಗಾಗಿ ಕೆಲವು ಶಾಸನಗಳನ್ನು ನಾಶ ಮಾಡಲಾಗಿದೆ. ಅಲ್ಲದೆ ಇದರ ಬಳಿ ವಾಮಾಚಾರ ಮಾಡಿಸಿರುವ ಕುರುಹುಗಳು ಪತ್ತೆಯಾಗಿವೆ. ದೇಗುಲದ ಕೆಳಭಾಗದಲ್ಲಿ ಮತ್ತು ಶಾಸನಗಳ ಅಡಿಯಲ್ಲಿ 7 ಕೊಪ್ಪರಿಗೆ ನಿಧಿ ಬಚ್ಚಿಡಲಾಗಿದೆ ಅಂತ ಮಾತುಗಳು ಕೇಳಿಬಂದಿವೆ. ಒಟ್ಟಾರೆ ಇಲ್ಲಿ ನಿಧಿ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ಸರಿಯಾದ ಉತ್ಖನನ ನಡೆಸಿ ಅಲ್ಲಿನ ಸಂಪತ್ತನ್ನು ಹೊರತೆಗೆಯಬೇಕೆಂಬುದು ಜನರ ಆಗ್ರಹವಾಗಿದೆ. ಸುವರ್ಣ ನ್ಯೂಸ್ 24/7 ಬಳ್ಳಾರಿ ಮತ್ತು ರಾಮನಗರ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಆಧಾರ್ ಯೋಜನೆ ಒಂದು. ಆಧಾರ್ ಗುರುತಿನ ಚೀಟಿ ಪಡೆಯಲು ಯಾದಗಿರಿಯಲ್ಲಿ ಭಾರೀ ಗೊಂದಲ ಸೃಷ್ಟಿಯಾಗಿದೆ. ಸಿಬ್ಬಂದಿ ಕೊರತೆಯಿಂದ ಗಂಟೆಗಟ್ಟಲೆ ಜನರು ಕಾಯಬೇಕಾಗಿದೆ. ಕಾರ್ಡ್ ಪಡೆಯಲು ಬಂದವರು ಜಗಳಕ್ಕೆ ಇಳಿಯುವಂತಾಗಿದೆ. ಇವರೆಲ್ಲ ಹೀಗೆ ಲೈನಾಗಿ ನಿಂತಿದ್ದು ಆಧಾರ್ ಗುರುತಿನ ಚೀಟಿ ಪಡೆಯಲು. ಬೆಳಗ್ಗೆ 8 ಸಂಜೆವರೆಗೂ ಕ್ಯೂನಲ್ಲಿ ನಿಂತಿದ್ರು. ಇವರ ಕೆಲಸ ಆಗಿಲ್ಲ, ಯಾಕಂದ್ರೆ ಇಲ್ಲಿ ಸಿಬ್ಬಂದಿ ಕೊರತೆ ಇದೆ. 8 ಕಂಪ್ಯೂಟರ್ಗಳಿದ್ರೂ 3 ಕಂಪ್ಯೂಟರ್ಗಳು ಕಾರ್ಯನಿರ್ವಹಿಸುತ್ತಿವೆ, ಇನ್ನುಳಿದ ಕಡೆ ಸಿಬ್ಬಂದಿ ಇಲ್ಲ. ಹೀಗಾಗಿ ಜನರಿಗೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. 10 ಬಂದಿವಿ, 10 ಓಪನ್ ಮಾಡ್ತಾರಂತ, 9 ನಿಂತವ್ರು ಇಲ್ಲೇ ನಿಂತೀವಿ, ಇಷ್ಟೇ ನಿಂತೀವಿ. ಲೈನ್ ಮೇಂಟೈನ್ ಮಾಡ್ತಾ ಇಲ್ಲ, ಏನು ಮೇಂಟೈನ್ ಮಾಡ್ತಾ ಇಲ್ಲ, ಜನ ಎಲ್ಲ ಹೊಡೆದಾಡ್ತಾ ಇದಾರೆ. ಏನು ಪ್ರಾಬ್ಲಮ್ ಏನು ಸರ್, ಒಳಗಿಂದ ಏನಾಗ್ತದೆ ನಮಗೇನು ಗೊತ್ತಾಗ್ತದೆ ಸರ್. ಹೊರಗಡೆ ನಿಂತೀವಿ, ಒಂದು ಸರಿ 4 5 ಬಿಡ್ತಾರೆ, ಒಂದೊಂದು ತಾಸು ಒಂದು ಅವರ್ ಆಗ್ತದೆ ಒಬ್ಬರಿಗೆ. ಅವರು ಯಾರು ಮಾಹಿತಿ ಕೊಟ್ಟಿಲ್ಲ ಸರ್, ಕೇಳಿದ್ರು ಏನೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ.
ಟೆರ್ರಾ ಸಾಫ್ಟ್ ಅನ್ನೋ ಆಂಧ್ರದ ಕಂಪನಿ ಈ ಗುರುತಿನ ಚೀಟಿ ವಿತರಿಸಲು ಗುತ್ತಿಗೆ ಹಿಡಿದಿದೆ. ಇದನ್ನ ಕಲಿಯಲು ಐವರು ಸಿಬ್ಬಂದಿಗಳು ಗುಲ್ಬರ್ಗಾಕ್ಕೆ ತೆರಳಿದ್ದರಿಂದ ಇಂತಹ ಗೊಂದಲ ಶುರುವಾಗಿದೆ. ಅಲ್ಲದೆ ಒಬ್ಬರಿಗೆ ಸುಮಾರು 20-30 ನಿಮಿಷಗಳು ತೆಗೆದುಕೊಳ್ಳುವುದರಿಂದ ಗೊಂದಲ ಹೆಚ್ಚಾಗಿದೆ ಅಂತಾರೆ ಆಧಾರ್ ಯೋಜನೆಯ ಜಿಲ್ಲಾ ಸಂಯೋಜಕ ಸಿದ್ದಾರೆಡ್ಡಿ ಪಾಟೀಲ್. ಇಲ್ಲಿರೋದು ಎಂಡ್ ಸಿಸ್ಟಮು, ಈ ಕಂಪ್ಯೂಟರ್ ಆಪರೇಟರ್ದವ್ರಿಗೆ ಒಂದು ಎಕ್ಸಾಮ್ ಇರುತ್ತೆ. ಪ್ರತಿ ಆಪ್ರೇಟರ್ನ ಸೆಲೆಕ್ಷನ್ ಮಾಡಬೇಕಾದ್ರೆ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. ಅದು ಗುಲ್ಬರ್ಗಾದಲ್ಲಿ ಸೆಂಟ್ರ್ ಇದೆ. ಅದಕ್ಕಾಗಿ ಎಂಡ್ ಸಿಸ್ಟಮ್ನಲ್ಲಿ 5 ಜನ ಆಪ್ರೇಟರ್ಸು ಎಕ್ಸಾಮ್ಗಾಗಿ ಗುಲ್ಬರ್ಗಾಗೆ ತೆರಳಿದ್ದಾರೆ. ಹಾಗಾಗಿ ಇಲ್ಲಿ ಇನ್ಕನ್ವೀನಿಯಂಟ್ ಆಗ್ತಾ ಇದೆ, ಸ್ವಲ್ಪ ತೊಂದರೆ ಆಗ್ತಾ ಇದೆ. ವೃದ್ಧರು, ಮಹಿಳೆಯರು, ವಿದ್ಯಾರ್ಥಿಗಳು ಮುಂತಾದವರು ಬೆಳಗ್ಗೆಯಿಂದ ಸಂಜೆವರೆಗೆ ಪ್ರಯಾಸ ಪಡುತ್ತಿರುವ ಪಾಡು ಜಿಲ್ಲಾಡಳಿತ ಅರಿಯಬೇಕಾಗಿದೆ. ಮಹಿಳಾ ಹಾಗೂ ಪುರುಷರಿಗೆ ಪ್ರತ್ಯೇಕ ಕೇಂದ್ರಗಳಿದ್ರೆ ಗೊಂದಲ ಕಡಿಮೆಯಾಗಬಹುದು ಅನ್ನೋ ಜನರ ಮನವಿಗೆ ಜಿಲ್ಲಾಡಳಿತ ಸ್ಪಂದಿಸಬೇಕಾಗಿದೆ. ಆನಂದ್ ಎಂ ಸೌದಿ, ಸುವರ್ಣ ನ್ಯೂಸ್ 24/7, ಯಾದಗಿರಿ.